ಎಸ್ ಸರ್ ದೇವರಾಜ್ ಸರ್ ಈಗ ಹೆಂಗಾಗಿದೆ ಅಂತಂದ್ರೆ ಇವ್ರದ್ದು ಒಂದು ರೀತಿಯಾದಂಥ ಅಸಹಾಯಕತೆ ಅವ್ರದ್ದು ಹೇಳಿಬಿಟ್ಟು ನಾವು ಯಾಕಾದ್ರೂ ಹೇಳಕೊಂಡ್ಬಿಟ್ಟು ಇವತ್ತು ನಾವು ಕರ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ವಿ ಅಂತ ಅವ್ರದ್ದು ಇನ್ನೊಂದು ರೀತಿಯಾದಂಥ ಅಸಹಾಯಕತೆ ಇಬ್ಬರು ಒಟ್ನಲ್ಲಿ ಅಸಹಾಯಕರಾಗೆ ಕೂತ್ಕೊಂಡಿದ್ದಾರೆ ಅಥವಾ ಆಟ ಆಡಿಸೋರು ಬೇರೆದವ್ರು ಇದಾರ ಅಲ್ಲ ಖಂಡಿತವಾಗಿ ಸರ್ ಆಟ ಆಡಿಸೋರು ಬೇರೆಯವ್ರು ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಆಟ ಆಡಿಸ್ತಿದಾರೆ ಇದನ್ನ ಆಟ ಆಡಿಸ್ತಿದ್ದಾರೆ ಯಾಕೆಂದರೆ ಇವತ್ತು ಕಾಂಗ್ರೆಸ್ಗೆ ನೂರ ಮೂವತ್ತೈದು ಪ್ಲಸ್ ಎರಡು ಅಭೂತಪೂರ್ವವಾದಂಥ ಮೆಜಾರಿಟಿ ಕೊಟ್ಟರು ಸಹ ವಿರೋಧ ಪಕ್ಷಗಳನ್ನು ಒಡಿಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ ಅದು ಅಕ್ಷಮ್ಯ ಅದು ಅಕ್ಷಮ್ಯ ಖಂಡಿತವಾಗಿಯೂ ಪ್ರಜಾತಂತ್ರ ವ್ಯವಸ್ಥೆಗೆ ಇದು ಮಾರಕ ಅಂತಕ್ಕಂಥದ್ದನ್ನು ಯಾವುದೇ ಪಕ್ಷ ಆಗಿರಲಿ ಇದು ಮನೆಗೆ ಆಡಲೇಬೇಕಿದನ್ನು ಒಂದು ವ್ಯಕ್ತಿಗೆ ಎಲ್ಲಿವರೆಗೂ ಅಧಿಕಾರದಲ್ಲಿದ್ದರೆ ಮಾತ್ರ ಈ ಒಂದು ಪಕ್ಷದಲ್ಲಿರಬೇಕು ಅಧಿಕಾರದಲ್ಲಿ ಇರಲಿಲ್ಲ ಅಂತಾರೆ ಬೇರೆ ಪಕ್ಷಕ್ಕೆ ಹೋಗಬೇಕು ಅನ್ನೋ ಮನಸ್ಥಿತಿ ಇರ್ತದಲ್ಲ ಎಷ್ಟು ಮಟ್ಟಿಗೆ ಸರಿ ಇದು ಐದು ವರ್ಷಕ್ಕೆ ಜನಗಳಿಂದ ನಿಮ್ಮ ಮತವನ್ನು ಪಡೆದಂಥವ್ರು ಒಂದು ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸಲಿಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ನಾವು ಸರಿ ಅಂತ ಹೇಳಲಿಕ್ಕೆ ಆಗತ್ತಿದ್ದನ್ನು ಅಂಥವ್ರು ನಮಗೆ ನಮ್ಮ ಒಂದು ಕ್ಷೇತ್ರಕ್ಕೆ ಆಗಲಿ ರಾಜ್ಯಕ್ಕೆ ಆಗಲಿ ರಾಷ್ಟ್ರಕ್ಕೆ ಆಗಲಿ ಯಾವ ಕೊಡುಗೆನ ಕೊಡಬಲ್ಲ ಇವರು ಇವರಿಂದ ಏನು ನಿರೀಕ್ಷೆ ನನಗೆ ಇನ್ನೊಂದು ಅದನ್ನ ಸರ್ ನಾನು ಖಂಡಿತವಾಗಿ ಬಾಗಿಲು ತೆಗಿಲಿರಿ ಸರ್ ಐದು ವರ್ಷ ಮುಗಿಲಿ ಅಟ್ ಇವ್ರ ಮನೆ ಬಿಟ್ಟೋದಾಗ್ಲೂ ಅದೇ ಮಾತು ಹೇಳಿದ್ದವರು ಇವ್ರ ಮನೆ ಬಿಟ್ಟೋದಾಗ ಅವ್ರು ನೆರೆಯಂತ ಬೈದ್ರಿ ಇವರೆಲ್ಲ ಈ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಳಾನಾಯಕರು ಅಂತ ಬೈದರು ಮಾನಸಿ ಸಿದ್ದರಾಮಯ್ಯವರವ್ರನ್ನ

ಗೊತ್ತಾ ಸಮಸ್ಯೆ ಇದೆ ಈಗ ನಾನು ಆಡ್ತಕ್ಕಂಥ ಭಾಷೆಯನ್ನ ನೀವು ಪೂರ್ಣವಾಗಿ ಅದೇ ರೀತಿ ಅರ್ಥೈಸ್ಕೊಳ್ಳೋ ಸಮಸ್ಯೆ ಇದೆ ಅಂತ ನನಗನ್ಸುತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ರು ರಾಷ್ಟ್ರ ನಾಯಕರನ್ನ ಹೈಕಮಾಂಡ್ ಅಲ್ಲಿ ಕೆಲವು ನಾಯಕರನ್ನ ಭೇಟಿ ಆಗ್ತಿದ್ದಾರೆ ಯಾರ್ಯಾರು ಸಮಸ್ಯೆ ಇಲ್ಲಿದ್ದಾರೋ ಸಮಸ್ಯೆ ಮಾಡ್ಕೊಂಡಿದ್ರೋ ಅವರ ನೇತೃತ್ವದಲ್ಲಿ ಕಿಯರ ಕೇಳ ಹಾಕ್ಸಿಬೇಕು ನೋಡೋಣ ಕಾಂಗ್ರೆಸ್ ಸುಳ್ಳೇದವ್ರೆ ಆಡ್ತಿದೆಯಲ್ಲ ಆ ಮಾತಲ್ಲ ಹೇಳಿದ್ದು ನಿಮ್ಗೆ ನಾನು ಹೇಳುತ್ತಲ್ಲ ನಿಮಗೆ ಅರ್ಥವಾಗಿಲ್ಲ ನಿಮಗೆ ಅಲ್ಲ ಕಾಂಗ್ರೆಸ್ ನಿಮಿಷ ಒಂದು ಒಂದ್ ನಿಮ ಸರ್ ಈಗ ಕಾಂಗ್ರೆಸ್ ಯಾರಾದರೂ ಶಾಸಕರು ಅನ್ ಜೆಡಿಎಸ್ ಗೆ ಎಸ್ಗೆ ಬಂದು ಸೇರ್ಕೊಳ್ತೀನಿ ಅಂತಂದ್ರೆ ನೀವು ಬೇಡ ಇದು ನಿಯಮಗಳ ಉಲ್ಲಂಘನೆ ಇದು ರಾಜೀವ್ ಗಾಂಧಿ ಅವರು ಸುಮ್ಮನೆ ಸುಮ್ನೆ ಇರ್ತಿರೀವ್ ಕರ್ಕೊಳ್ಳೋದಿಲ್ಲ ಖಂಡಿತವಾಗಿ ನಾನು ಅದನ್ನೇ ಒತ್ತಿ ಒತ್ತಿ ಹೇಳ್ತಿರೋದು ಮನೆ ಕುಮಾರಸ್ವಾಮಿ ಅವರು ಹೇಳಿದ್ದು ಅದನ್ನೇ ಕೇಂದ್ರ ನಾಯಕರನ್ನ ಕಾಂಗ್ರೆಸ್ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ನೀವು ಐದು ವರ್ಷದ ಅಧಿಕಾರವನ್ನ ಬಿಡೋಗಿದ್ರೆ ಮಾತ್ರ ಮಾಡಿ ಅದೇ ಯಾವುದೇ ಸಂದರ್ಭದಲ್ಲೂ ಸಾಧ್ಯ ಇಲ್ಲ ಖಂಡಿತವಾಗಿ ಸರ್ ಈಗ ನಾನು ಮಾತು ಅಲ್ಲ ಮಾನ್ಯ ಡಿಸೋಜ್ ಅವ್ರಿಗೆ ಒಂದು ಮಾತನ್ನ ಕೇಳ್ತಿರ್ತಾರೆ ಒಂದೇ ಒಂದು ಪ್ರಶ್ನೆ ನಂದು ಮಾನ್ಯ ಡಿಸೋಜ್ ಅವರೇ ಇವತ್ತೊಂದು ದಿವ್ಸ ನೀವು ಏನು ಇವತ್ತೊಂದು ಉದಾಹರಣೆಯನ್ನು ನೀವು ಅಲ್ಲಿ ಹುಟ್ಟು ಹಾಕ್ತಿದ್ರಲ್ಲ ನಿಮ್ಮ ಮಕ್ಳುಗಳಿಗೂ ಸಹ ಮುಂದಿನ ಪೀಳಿಗೆಗೂ ಇದನ್ನ ಹೇಳ್ಕೊಡ್ತೀರಾ

ಸರ್ ದೇವರಾಜ್ ದೇವರಾಜ್ ಸರ್ ಒಂದ್ ನಿಮಿಷ ಎಸ್ ತೇಜಸ್ವಿನಿ ತೇಜಸ್ವಿ ಎಸ್ ಎಸ್ ಒಂದು ಎರಡು ಮೂರು ಪ್ರಮುಖ ಪ್ರಶ್ನೆಗಳನ್ನ ಡಿಸೋಸ್ ಅವರು ಎತ್ತಿದ್ದಾರೆ ದೇವರಾಜ್ ಜಿ ಅವರು ಅದನ್ನ ಒಂದು ಕನ್ಫ್ರಂಟ್ ಮಾಡಿದ್ದಾರೆ ಡಿಸೋಚಿ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕರಿಗೆ ತನಗೆ ಇರ್ತಕ್ಕಂಥ ನನ್ನ ಪಕ್ಷ ನಾನು ಹೇಳಿದ ಮೌಲ್ಯಗಳ ಹತ್ರ ನಡ್ಕೊತಾ ಇಲ್ಲ ಅಥವಾ ನನಗೆ ಕೊಟ್ಟ ವಾಗ್ದಾನ ನಡ್ಕೊತಾ ಇಲ್ಲ ನಾನು ಶಾಸಕರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ವಿಷಯವನ್ನು ಕನ್ವಿನ್ಸ್ ಮಾಡಿದಾಗ ಕಾನೂನಲ್ಲಿ ಅವಕಾಶ ಇದ್ದರೆ ಅದು ಹೋಗ್ಬೋದು ಅದನ್ನು ಚ ಅದಕ್ಕೆ ಚಾಲೆಂಜ್ ಮಾಡಿದ್ದು ಅವ್ರ ರಾಜೀನಾಮೆ ಏನೋ ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್ ತನಕ ತನ್ಕೊಬೋದು ಓಕೆ ಫೇರ್ ಆ್ಯಂಡ್ ಆಫ್ ಅದೆಲ್ಲ ಕಾನೂನಾತ್ಮಕವಾಗಿ ನಡೆದಿದೆ ಅದೆಲ್ಲ ಪ್ರಶ್ನೆ ತಾವೊಂದು ಮಾತನ್ನು ಹೇಳಿದ್ರಿ ಹೌದು ಬಿ ಜೆ ಅವರಿಗೆ ಅಪೋಸಿಷನ್ ಲೀಡರ್ ಮಾಡೋಕ್ಕಾಗಲಿಲ್ಲ ಅದಂತ ನಾವು ಒಪ್ಕೊಳ್ತೀನಿ ಖಂಡಿತ ಈಗ ಅದಕ್ಕೆ ನನ್ನ ಹತ್ರ ಆನ್ಸರ್ ಕೂಡ ಇದೆ ಇವತ್ತು ಒಂದು ದೊಡ್ಡ ಅಭೂತಪೂರ್ವ ಒಂದು ಸಂಖ್ಯೆಯಲ್ಲಿ 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 ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಜನ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ನಾವು ಅರವತ್ತಾರು ಎಮ್ ಎಲ್ ಎಗಳನ್ನ ಪ್ರತಿಪಕ್ಷವಾಗಿ ಇವತ್ತು ನೋಡಿ ಮೇಲ್ಮನೆಯಲ್ಲೂ ತುಂಬ ಚೆನ್ನಾಗಿ ಸಮರ್ಥವಾಗಿ ನಾವು ಪ್ರತಿಪಕ್ಷ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಕೆಳಗಡೆ ಒಂದಷ್ಟು ಉಂಟಾಯಿತು ಅಂತ ಅರುಣ್ ಅವರು ಹೇಳಿದರು ಇವಾಗ ಮಾನ್ಯ ಅಶೋಕ್ ಜಿ ಅವರಿಗೆ ಪ್ರತಿಪಕ್ಷದ ನಾಯಕರು ಮಾಡಿದೀವಿ ಇನ್ನೂ ಅಲ್ಲಿ ಡೆಪ್ಟಿ ಲೀಡರ್ ಮಾಡಲಿಲ್ಲ ಚೀಫ್ ಇಪ್ ಮಾಡಲಿಲ್ಲ ಅನೇಕ ಸಂದರ್ಭಗಳಲ್ಲಿ ಯಾಕೆಂದರೆ ಅವರು ಚೀಫ್ ಇಪ್ ಕೆಲಸ ಮಾಡಿದ್ದಾರೆ ಮಾನ್ಯ ಡಿಸೋಜ ಅವರು ಕೋಆರ್ಡಿನೇಷನ್ ಮಾಡಬೇಕು ಒಂದು ಸಡನ್ ಆಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸರ್ಕಾರವನ್ನು ಇಕ್ಕಟ್ಟು ಸಿಲುಸ್ಬೇಕು ಖಂಡಿತ ಈ ಈ ಒಂದು ಸಾಮಿ ಹುದ್ದೆಗಳಿಗೆ ಸಕಾಲದಲ್ಲಿ ತುಂಬದೆ ಹೋದಾಗ ಕಷ್ಟ ಆಗತ್ತೆ ಒಬ್ಬರು ಕೆಲಸ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಜಟಿಲ ಸಮಸ್ಯೆಯನ್ನ ಅಶೋಕ್ ಅವರು ಎದುರಿಸಿದ್ದಾರೆ ಆದ್ರೂ ಕೂಡ ಸ್ವಯಂ ಸ್ಫೂರ್ತಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಒಂದ್ ಕ್ಷಣ ಹೋಗೋದ್ ಲೇಟ್ ಆಗಿರ್ಬೋದು ಅಥವಾ ಇದು ಯಾವ ವಿಷಯಕ್ಕೆ ಹೇಳಿ ಒಂದು ಗೊಂದಲ ಆಗಿರ್ಬೋದು ಆನೆ ಈಗ ನೋಡಿ ಅದು ಹುಣಸೂರಿನ ಮೈಸೂರಿನ ಮಸ್ತಿಯಲ್ಲಿರ್ತಕ್ಕಂಥ ಆನೆ ಬಹುಮತ ಅನ್ನುವ ಒಂದು ದೊಡ್ಡ ಇದು ನಿಮಗೆ ತುಂಬಿದೆ ಆ ಆನೆಗೆ ಅಂಕುಶ ಹಾಕ್ಬೇಕಾದ್ರೆ ಸರಿಯಾದ ಮಾಹುತ ಬೇಕು ಅವನಿಗೆ ನುರಿತ ಮಾಹುತ ಬೇಕು ಅವಾಗ ಸ್ವಲ್ಪ ಡೆಮಾಕ್ರಸಿಯಲ್ಲಿ ಈಗ ಎಲ್ಲ ಸಮರ್ಥರಿಗೂ ಕೆಲವೊಮ್ಮೆ ಅವಕಾಶ ಸಿಗುತ್ತೆ ಅಂತೇನಿಲ್ಲ ಯಾಕಂದ್ರೆ ಈ ಸಾಮಾಜಿಕ ನ್ಯಾಯ ಪ್ರಾದೇಶಿಕ ಪ್ರಾದೇಶಿಕ ಪ್ರಾತಿನಿಧ್ಯ ಎಲ್ಲ ಕೊಡ್ಬೇಕಾಗತ್ತೆ ಇರೋ ನೋಡಿತೀನಿ ಈಗ ಮೇಲ್ಮನೆ ಅರುಣ್ ಅರುಣ್ ಮೇಲ್ಮನೆಯಲ್ಲೂ ಕೂಡ ನಮ್ಗೆ ಆ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಆದ್ರೆ ನಿಮಿಷನ್ ಮೇಡಮ್ ಈಗ ನೀವು ಹೇಳ್ತಾ ಇರೋದು ಹೆಂಗಿದೆ ನಿಮ್ಮ ಪಾರ್ಟಿಗೆ ನೀವು ಡಿಫೆಂಡ್ ಮಾಡ್ಕೊಳ್ಬೇಕು ಅನಿವಾರ್ಯತೆ ಮಾಡ್ಕೊಳ್ತೀರಾ ಅಸಹಾಯಕತೆ ಮಾಡ್ಕೊಳ್ತೀರಾ ಓಕೆ ಶಿವರಾಮ್ ಹೆಬ್ಬಾರದು ಎಸ್ ಟಿ ಸೋಮಶೇಖರ್ ಅವರದು ಒಂದು ಕತೆ ಆಯಿತಾ ಯತ್ನಾಳ್ ಅವ್ರದ್ದು ಇನ್ನೊಂದು ಕತೆ ಸೋಮಣ್ಣ ಅವ್ರದ್ದು ಇನ್ನೊಂದು ಕತೆ ಯಲಹಂಕ ಮಾನ್ಯ ಶಾಸಕರು ವಿಶ್ವನಾಥ್ ಅವ್ರದ್ದು ಇನ್ನೊಂದು ಕತೆ ಎಚ್ ವಿಶ್ವನಾಥ್ ಅವರದು ಇನ್ನೊಂದು ಕಥೆ ಅಪ್ಲೀಟ್ ಡೆಮೋಕ್ರಸಿ ಇರೋ ಪಾರ್ಟಿ ನಮ್ಮದು ನಮ್ಮ ಸರ್ವಾಧಿಕಾರಿಗಳು ದೇ ಕ್ಯಾನ್ ಎಕ್ಸ್‌ಪ್ರೆಸ್ their oh views ಬಟ್ ನಮಗೆ ಅವರನ್ನೆಲ್ಲ ಅವರು ಅವರ ಅಭಿಪ್ರಾಯವನ್ನು ಹೇಳಿದ ಮೇಲೆಯೂ ಬಿಜೆಪಿ ಬಿಜೆಪಿ ಮನೆಯಲ್ಲಿ ಅವರು ಯಾವ ರೀತಿಯಾದಂತಹ ಇವರಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ನಮ್ಮ నాయಕತ್ವ ನಾವು ನೋಡ್ತೀವಿ ಇವರಲ್ಲಿ ಯಾವ ರೀತಿಯಾದಂತ ಪ್ರಜಾಪ್ರಭುತ್ವ ಅಂತಂದ್ರೆ ಇವತ್ತು ಮಾನ್ಯ ಯತ್ನಾಳವರು ಯಾವ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ ವಿಜೇಂದ್ರ ವಿಜಯೇಂದ್ರ ಅವರು ಹಂದಿ ನಾಯಿಗಳನ್ನ ಕೂಡ ಅಲ್ಲಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ಇದು ಬಿಜೆಪಿಯ ಶಿಸ್ತಿನ ಪಕ್ಷದಲ್ಲಿರುವಂತಹ ಪ್ರಜಾಪ್ರಭುತ್ವದ ಮಾತು ನಿರಾಣಿ ಬಗ್ಗೆ ನನ್ನ ಮನೆಗೆ ಬಂದರೆ ಜಾಗೃತೆ ಅಂತ ಹೇಳಿದ್ರೆ ಏನ್ ಗೊತ್ತಾ ಈಗ ನಮ್ಮ ಮಂದಿ ಉತ್ತರ ಕರ್ನಾಟಕದ ಮಂದಿ ಹಂಗ ಮಾತಾಡೋದು ಹಂಗೆ ಮಾತಾಡೋದು ಆದರೆ ಯಾವಾಗ ಏನ್ ಮಾತಾಡಬೇಕು ಯಾವಾಗ ಹೆಂಗ್ ಮಾತಾಡಬೇಕು ಅಂತ ನನಗೂ ಗೊತ್ತಾಯ್ತು ಅವರು ಅಷ್ಟು ಕಠಿಣವಾದ ಬೈಗುಳಗಳನ್ನು ಕೊಟ್ಟ ಮೇಲೂ ಆರೋಪವನ್ನ ಮಾಡಿದ ಮೇಲೂ ಬಿಜೆಪಿಯ ಹೈಕಮಾಂಡ್ ಮೊನ್ನೆ ವಿಜೇಂದ್ರ ಅವರನ್ನ ಬಿಜೆಪಿಯ ಅಧ್ಯಕ್ಷರನ್ನಾಗಿ ಮಾಡಿದೆ ಯತ್ನಾಳ್ ಅವರ ಯಾವುದೇ ಸಮಸ್ಯೆಗಳು ಪ್ರಶ್ನೆಗಳೇನಿಲ್ಲ ಮೋದಿ ಅವರಿಗೆ ನಡ್ಡಾರವರಿಗೆ

ಇರದೇ ಇರ್ಲಿಕ್ಕೆ ಉಪಾಯ ಇಲ್ಲದಂತಹ ಪರಿಸ್ಥಿತಿ ನೋಡಿ ನಿಮ್ಗೆ ನಿರ್ಮಾಣ ನೋಡಿ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಯತ್ನಾಳ್ ಅವರು ಕೂಡ ಹಿರಿಯ ಶಾಸಕರಿದ್ದಾರೆ ಅವ್ರಿಗೆ ಅವ್ರಿಗೆ ಹಿರಿತನ ಇದೆ ಅರ್ಹತೆ ಇದೆ ಆಶೆನೂ ಇದೆ ತಪ್ಪಲ್ಲ ಅಶೋಕ್ ಅವ್ರ ಒಂದ್ ನಿಮಿಷ ಒಂದ್ ನಿಮಿಷ ಅಶೋಕ್ ದುಡ್ದಿಲ್ವಾ ಅಶೋಕ್ ಅವ್ರ ಪಾರ್ಟಿ ಕಟ್ಟಿಲ್ವಾ ಅಶೋಕ್ ಅವರ ಸಮರ್ಪಣೆ ಇಲ್ವಾ ಅಶೋಕ್ ರೈತ ಮನೆಯಿಂದ ಬಂದಿಲ್ವಾ ಅವ್ರ ರೈತಗೋಸ್ಕರ ಹೋರಾಟ ಮಾಡಿಲ್ವಾ ಯಡಿಯೂರಪ್ಪ ಅವರ ಕೈ ಕೆಳಗೆ ಪಳಗಿಲ್ವಾ ಅನಂತ್ ಕುಮಾರ್ ಕೈ ಕೆಳಗೆ ಪಳಗಿಲ್ವಾ ಯಾಕೆ ಕೊಡ್ಬಾರ್ದಾ ಅವ್ರ ನ್ಯಾಯ ಕೊಡ್ಬಾರ್ದಾ

ಒಂದು 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 ವಿರಾಮ ತಗೊಳ್ಬೇಕು ಅಸಹಾಯಕತೆ ನೋಡಿ ನನಗೆ ಈಗಲೂ ಕೂಡ ಒಂದು ಕಡೆ ಅವರು ನಮ್ಮ ಶಾಸಕರು ಅಂತ ಹೇಳ್ಕೊಳ್ತಾರೆ ಪಾಪ ಮೇಡಮ್ ಹೇಳ್ತಾ ಇರೋದು ಅವರು ಆಭರಣಗಳಲ್ಲಿರುವಂತ ಮುತ್ತು ರತ್ನಗಳು ಅಂತ ಹೇಳ ವರ್ಣಿಸ್ತಾ ಇದ್ದಾರೆ ಅಲ್ಲಿ ನಿಂತವ್ರು ಹೇಳುವಂಥದ್ದು ಹಂದಿ ನಾಯಿಗಳು ಎಲ್ಲ ಅಲ್ಲಲ್ಲಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಯ್ಯೋ ಇದು ಅಸಹಾಯಕತೆ ಅಯ್ಯಪ್ಪ ವಾಪಸ್ ಬರ್ತೀನಿ ಒಂದು ವಿರಾಮ